ಒಳ್ಳೆಯ ದಿನಾಂಕ 28/8/2022 ಅವ್ಯಕ್ತ ಬಾಪದಾದ ರಿವೈಸ್ ಮುರಳಿ 16/3/92 ಹೋಲಿ ಮನಾನ ಅರ್ಥಾತ್ ದೃಢ ಸಂಕಲ್ಪ ಕಿ ಅಗ್ನಿ ಮೇ ಕಮ್ಜೋರಿಯೋ ಕೋ ಜಲಾನ और मिलन की मौज मनाना। होली हब्बा माडुवदु अंदरे दृढ़ संकल्पद अग्नियिंद दुर्बलतेगळन्नु सुडुवदु मत्तु परमात्मा मिलनद मोजन्नु अनुभविसुवदु परमात्मा मिलनद खुशियन्नु आचरिसुवदु। आज रूहानी बगीचे के मालिक बाप दादा डबल बगीचा देख रहे। आज स्टेज पर बहुत सुंदर बगीचा सजाया हुआ है। एक तरफ है प्रकृति की सुंदरता, दूसरे तरफ है रूहानी रूहे गुलाब बगीचे की शोभा। ईदीन आत्मिक तोटद मालिकरादंतह ಬಾಪ್ ದಾದಾರವರು ಡಬಲ್ ಉದ್ಯಾನಗಳನ್ನು ನೋಡ್ತಾ ಇದ್ದಾರೆ। ಈ ದಿನ ವೇದಿಕೆಯನ್ನು ತೋಟದ ರೂಪದಲ್ಲಿ ಉದ್ಯಾನದ ರೂಪದಲ್ಲಿ ಅಲಂಕಾರ ಮಾಡಿದ್ದಾರೆ। ಅದನ್ನು ನೋಡಿ ಬಾಬಾ ಹೇಳ್ತಾ ಇದ್ದಾರೆ, ಒಂದು ಕಡೆ ಇದೆ ಪ್ರಕೃತಿಯ ಸುಂದರತೆ, ಇನ್ನೊಂದು ಕಡೆ ಇದೆ ಆತ್ಮಿಕ ಗುಲಾಬಿಗಳ ತೋಟದ ಸುಂದರತೆ ಅಥವಾ ಶೋಭೆ। ಡ್ರಾಮಾ ಮೇ ಆದಿಕಾಲ ಸತ್ಯಯುಗ ಮೇ ಪ್ರಕೃತಿ ಕಿ ಸತೋ ಪ್ರಧಾನ ಸುಂದರತಾ ಆಪ್ ಮಾಸ್ಟರ್ ಆದಿದೇವ್ ಶ್ರೇಷ್ಠ ಆತ್ಮಾಂ ಕೋ ಹಿ ಪ್ರಾಪ್ತ ಹೋತಿ ಇಸ ಸಮಯ ಅಂತಿಮ ಕಾಲ ಮೇ ಭಿ ಪ್ರಕೃತಿ ಕಿ ಸುಂದರತಾ ದೇಖ ರಹೇ ಲೇಕಿನ್ ಆದಿಕಾಲ और अंतिम काल में कितना अंतर है। नाटकद अनुसारवागि आदिकाल अंदरे सत्ययुगद प्रकृतिय सतोप्रधान सुंदरते तावेल्ल मास्टर देवात्मरु श्रेष्ठ आत्मरिगे प्राप्तियागिर्तदे। ईग ई कोने समयदल्लू सह तावु ಇಲ್ಲಿ ಪ್ರಕೃತಿಯ ಸುಂದರತೆಯನ್ನು ನೋಡ್ತಾ ಇದ್ದೀರಿ, ಆದರೆ ಆದಿಕಾಲದ ಸುಂದರತೆ ಮತ್ತು ಅಂತ್ಯಕಾಲದ ಪ್ರಾಕೃತಿಕ ಸುಂದರತೆಯಲ್ಲಿ ಬಹಳ ಬಹಳ ವ್ಯತ್ಯಾಸ ಇದೆ। ಆಪ್ಕೆ ಸತ್ಯಯುಗಿ ರಾಜ್ಯ ಮೇ ಪ್ರಕೃತಿ ಕಾ ಸ್ವರೂಪ ಕಿತನಾ ಶ್ರೇಷ್ಠ ಸತೋ ಪ್ರಧಾನ ಸುಂದರ ಹೋಗಾ ವಹಾಕೆ ಬಗೀಚೆ और यहाँ के बगीचे में कितना अंतर है। सत्ययुगद प्रकृतिय स्वरूप बहळ श्रेष्ठ सतो प्रधान सुंदर आगिर्तदे। अल्लिय उद्यानगळु मत्तु इल्लिय उद्यानगळल्लि बहळ अंतर इदे। वह रियल खुशबू अनुभव की है ना, फिर भी प्रकृति पति आप श्रेष्ठ आत्माएं हो, इस प्रकृति के खेल को देख हर्षित होते हो। अल्लिय आ सुंदरतेयन्न आ उद्यानद परिमळवन्न अनुभव माडिदिरल्वा, एकेंदरे नीवे प्रकृति पति श्रेष्ठ आत्मगळागिदिरि। नीवे ई प्रकृतिय आटवन्न ನೋಡಿ ನೋಡಿ ಹರ್ಷಿತ ಆಗ್ತೀರಿ। ಚಾಹೆ ಪ್ರಕೃತಿ ಹಲ್ಚಲ್ ಕರೆ, ಚಾಹೆ ಪ್ರಕೃತಿ ಸುಂದರ ಖೇಲ್ ದಿಖಾಯೆ, ದೋನೋ ಮೇ ಪ್ರಕೃತಿ ಪತಿ ಆತ್ಮಾಯೆ ಸಾಕ್ಷಿ ಹೋಕರ್ ಖೇಲ್ ದೇಖ್ತೆ। ಪ್ರಕೃತಿ ಕೋಲಾಹಲನೆ ಮಾಡಲಿ ಅಥವಾ ಪ್ರಕೃತಿ ಸುಂದರವಾದ ಆಟನೇ ತೋರಿಸ್ಲಿ, ತಾವು ಪ್ರಕೃತಿ ಪತಿ ಆತ್ಮರು ಎರಡೂ ದೃಶ್ಯಗಳನ್ನು ಸಾಕ್ಷಿಯಾಗಿ ನೋಡ್ತಿರಲ್ವ।
खेल में मजा लेते, घबराते नहीं। प्रकृतिय ई आटवन्न नोड़ी मोजिन अनुभव माड्तिरी विनह नीव हेदरोदिल्ल। इसलिए बाप दादा तपस्या द्वारा साक्षीपन की स्थिति के आसन पर अचल अडोल स्थित रहने का विशेष अभ्यास करा रहे। प्रकृतिय आटवन्न नोड़ुवदक्कागिने बाबा मक्कळिगे तपस्सिन मूलक साक्षी स्थितिय आसनदल्लि अचल अडोलतेयिंद कूडुवंतह अभ्यास माडिस्ता इद्दारे। यह स्थिति का आसन सबको अच्छा लगता है। या हलचल का आसन अच्छा लगता है, अचल आसन अच्छा लगता है। कोई भी बात हो जाए, चाहे प्रकृति की चाहे व्यक्ति की, दोनों अचल स्थिति के आसन को जरा भी हिला नहीं सकते हैं। इतने पक्के होना या अभी होना है? बाबा हेळ्तारे, निम्म स्थितिय आसनने इरली अथवा यावदे वंदो परिस्थितिने इरली अदरली एरो पेरो आगबारदु। एल्लरिगू स्थिरवाद आसनने इष्ट आगुत्तल्वा? एने बरली, प्रकृतियिंद बरली, व्यक्तियिंद बरली, ಎರಡೂ ಸ್ಥಿತಿಗಳಲ್ಲಿ ನೀವು ಅಚಲ ಆಗಿ ಇರಬೇಕು. ಅಷ್ಟರ ಮಟ್ಟಿಗೆ ನೀವು ಪಕ್ಕ ಆಗಿದ್ದೀರಾ, ಗಟ್ಟಿಯಾಗಿದ್ದೀರಾ ಅಥವಾ ಇನ್ನೂ ಆಗಬೇಕಾಗಿದೆ? ಪ್ರಕೃತಿಕೆ ಪಾಸ್ ಪಾಂಚ ಖಿಲಾಡಿ, ಅವ್ರ ಮಾಯಾಕೆ ಬಿ ಪಾಂಚ ಖಿಲಾಡಿ. ಪ್ರಕೃತಿಯ ಐದು ಜನ ಆಟಗಾರರು, ಮಾಯೆಯ ಐದು ಜನ ಆಟಗಾರರು. ಇನ್ನು 10 ಖಿಲಾಡಿಯೋಂಕು ಅಚ್ಚಿ ತರಹಸೆ ಜಾನ್ತೆ ಹೋನ? ಖಿಲಾಡಿ ಖೇಲ್ಕೆ ಬಿನಾ ನಹಿ ರಹೇಂಗೆ. ಕಭಿ ಕೋಯಿ ಖಿಲಾಡಿ ಸಾಮ್ನೆ ಆ ಜಾತಾ, ಕಭಿ ಕೋಯಿ ಸಾಮ್ನೆ ಆ ಜಾತಾ. ಆಜ್ಕಲ್ ಭಿ ಪುರಾನಿ ದುನಿಯಾ ಮೇ ಖೇಲ್ ದೇಖನೆ ಕೆ ಬಹುತ್ ಶೌಕೀನ್ ಹೈ. ಕಿತನಾ ಪ್ಯಾರ್ ಸೆ ಖೇಲ್ ದೇಖ್ತೆ. ಬಾಬಾ ಹೇಳ್ತಾರೆ, 10 ಜನ ಆಟಗಾರರು ನಿಮ್ಮ ಮುಂದೆ ಒಬ್ಬೊಬ್ಬರೇ ಬಂದು ಆಟ ತೋರಿಸ್ತಾ ಇರ್ತಾರೆ. ಆಟಗಾರರು ಅಂದರೆ ಅವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಒಂದಿಲ್ಲ ಒಂದು ರೀತಿಯ ಆಟ ತೋರಿಸ್ತಾನೇ ಇರ್ತಾರೆ. ಹೇಗೆ ಇತ್ತೀಚಿನ ದಿನಗಳಲ್ಲಿ ಆಟ ನೋಡಲಿಕ್ಕೆ ಎಲ್ಲರೂ ಇಷ್ಟಪಡ್ತಾರೆ, ಎಷ್ಟು ಪ್ರೀತಿಯಿಂದ ಫುಟ್ಬಾಲ್ ಗೇಮನ್ನು ನೋಡ್ತಾರೆ, ಕ್ರಿಕೆಟ್ ಆಟವನ್ನು ನೋಡ್ತಾರೆ. ಓ ಹೇ ಪುರಾನಿ ದುನಿಯಾ ವಾಲೆ ಅವ್ರ ಆಪಹು ಸಂಗಮಯುಗಿ ಬ್ರಾಹ್ಮಣ್ ಆತ್ಮಾಯಿ ತೋ ಖೇಲ ದೇಖನ ಎಂಜಾಯ್ ಕರ್ನಾ ಹೇ ಯಾ ಘಬ್ರಾನಾ ಹೇ. ಕೋಯಿ ಗಿರ್ತಾ ಹೇ ಕೋಯಿ ಗಿರಾತಾ ಹೇ, ಲೇಕಿನ್ ಖೇಲ್ ದೇಖನೆ ವಾಲೆ ಕೋ ಗಿರ್ತಾ ಹುವಾ ದೇಖ ಭಿ ಮಜಾ ಆತಾ, ವಿಜಯ ಪ್ರಾಪ್ತ ಕರ್ತಾ ಹುವಾ ದೇಖ ಭಿ ಮಜಾ ಆತಾ. ತೋ ಯಹ ಭಿ ಬಹುತ್ ಬಡಾ ಖೇಲ್ ಹೈ. ಅದಾಗಿದೆ ಹಳೆ ಪ್ರಪಂಚದ ಆಟಗಳು. ನೀವು ಸಂಗಮ ಯುಗದ ಬ್ರಾಹ್ಮಣರು, ಮಾಯೆ ಮತ್ತು ಪ್ರಕೃತಿಯ ಆಟವನ್ನು ನೋಡಿ ಎಂಜಾಯ್ ಮಾಡಬೇಕು, ಖುಷಿಯ ಅನುಭವ ಮಾಡಬೇಕು ವಿನಃ ಹೆದರಬಾರ್ದು. ಆಟದಲ್ಲಿ ಒಬ್ಬರು ಬೀಳ್ತಾರೆ, ಒಬ್ಬರು ಏಳ್ತಾರೆ, ಆದರೆ ನೋಡುವಂಥವರಿಗೆ ಬೀಳುವವರನ್ನು ನೋಡಿದರೂ ಖುಷಿಯಾಗ್ತದೆ, ಗೆದ್ದವರನ್ನು ನೋಡೋರಿಗೂ ಖುಷಿಯಾಗ್ತದೆ. ಇದು ಸಹ ಒಂದು ದೊಡ್ಡ ಆಟ ಆಗಿದೆ, ನಾಟಕ ಆಗಿದೆ. ಸಿರ್ಫ ಆಸನ್ ಕೋ ನಹಿ ಛೋಡು, ಬಸ್ ಕಿತನಾ ಭಿ ಕೋಯಿ ಹಿಲಾಯೆ, ಲೇಕಿನ್ ಆಪ್ ಶಕ್ತಿಶಾಲಿ ಆತ್ಮಾಯೆ ಹಿಲ್ ನಹಿ ಸಕ್ತಿಯು.
ಆದರೆ ನೀವು ನಿಮ್ಮ ಆಸನವನ್ನು ಬಿಡಬಾರದು. ಯಾರೇ ಬಂದು ಎಂತಹ ಶಕ್ತಿಶಾಲಿಗಳು ಬಂದು ನಿಮ್ಮ ಆಸನವನ್ನು ಅಲಗಾಡಿಸಿದರೂ ನೀವು ಅಲಗಾಡಬಾರದು. ಬಾಪ್ ದಾದಾ ಹರ್ ಏಕ್ ರೂಹಾನಿ ಗುಲಾಬ್ ಕೋ ದೇಖ್ ರಹೇ ಜಬ್ ಬಗೀಚೆ ಮೇ ಬುಲಾಯಾ ಹೇ ತೋ ಬಗೀಚೆ ಮೇ ಪತ್ತೆ ದೇಖೆಂಗೆ ಯಾ ಫೂಲೋಂ ಕೋ ದೇಖೆಂಗೆ ಯಹ ಭೀ ಅಚ್ಛಾ ಸಜಾಯಾ ಹೇ ಮೆಹನತ್ ಕರ್ನೆ ವಾಲೋಂ ಕಿ ಕಮಾಲ್ ಹೇ. ಬಾಬ ಹೇಳ್ತಾರೆ, ಈ ದಿನ ನಾನು ಈ ಉದ್ಯಾನದಲ್ಲಿ ಪ್ರತಿಯೊಬ್ಬರನ್ನು ಗುಲಾಬಿ ಹೂವಿನ ರೂಪದಲ್ಲಿ ನೋಡ್ತಾ ಇದ್ದೀನಿ. ನೀವು ನನಗೆ ಉದ್ಯಾನವನದಲ್ಲಿ ಕರೆದಿದ್ದೀರಿ ಅಂದರೆ ನಾನು ಬಂದು ಎಲೆಗಳನ್ನು ನೋಡಬೇಕು ಅಥವಾ ಹೂಗಳನ್ನು ನೋಡಬೇಕು? ಆದ್ದರಿಂದ ನಾನು ಒಳ್ಳೊಳ್ಳೆ ಹೂಗಳನ್ನು, ಚೈತನ್ಯ ಹೂಗಳನ್ನು ನೋಡ್ತಾ ಇದ್ದೀನಿ. ಆದರೆ ಇಂದಿನ ವೇದಿಕೆಯ ಶೃಂಗಾರ ಮಾಡಿದವರು, ಅಲಂಕಾರ ಮಾಡಿದವರು ಬಹಳ ಪರಿಶ್ರಮದಿಂದ ಅಲಂಕಾರ ಮಾಡಿದ್ದಾರೆ. ಬಾಪ್ ದಾದ ರೂಹಾನಿ ಫೂಲೋಂ ಕೋ ದೇಖ್ ರಹೇ ವರೈಟಿ ಹೇನ ಕೋಯಿ ಬಹುತ್ ಸುಂದರ್ ರಂಗ ರೂಪ ವಾಲೆ ಹೇ ರಂಗ ಭೀ ಹೇ ರೂಪ ಭೀ ಔರ್ ಕೋಯಿ ರಂಗ ರೂಪ ಔರ್ ಖುಷ್ಬು ವಾಲೆ ಹೋಂಗೆ ಕೋಯಿ ಸಿರ್ಫ ರಂಗ ರೂಪ ವಾಲೆ ರಂಗ ಔರ್ ರೂಪ ತೋ ಸಭಿ ಬಚ್ಚೋ ಮೇ ಆಗಯಾ ಹೇ ಕ್ಯೋಂಕಿ ಬಾಪ್ ಕೆ ಸಂಘ ಕಾ ರಂಗ ತೋ ಸಬ್ಕೋ ಲಗ್ ಗಯಾ ಹೇ. ಈ ದಿನ ಬಾಬಾ ಈ ತೋಟದಲ್ಲಿ ಇರುವಂತಹ ಚೈತನ್ಯ ಆತ್ಮಿಕ ಹೂಗಳನ್ನು ನೋಡ್ತಾ ಇದ್ದಾರೆ. ಈ ತೋಟದಲ್ಲಿ ವಿವಿಧ ಪ್ರಕಾರದ ಹೂಗಳಿವೆ. ಕೆಲವರಲ್ಲಿ ಬಣ್ಣ, ರೂಪ, ಪರಿಮಳ ಮೂರೂ ಇದೆ. ಕೆಲವರಲ್ಲಿ ಪರಿಮಳ ಇಲ್ಲ, ಕೇವಲ ಬಣ್ಣ ಮತ್ತು ರೂಪ ಇದೆ. ಏಕೆಂದರೆ ಎಲ್ಲರೂ ತಂದೆಯ ಮಕ್ಕಳಾಗಿದ್ದೀರಿ ಅಂದಾಗ ತಂದೆಯ ಸಂಘದ ರಂಗು ಎಲ್ಲರಿಗೂ ಹಿಡಿದಿರ್ತದೆ. ಆದ್ದರಿಂದ ಪರಿಮಳ ಇಲ್ಲದೇ ಇದ್ರೂ ಸಹ ಎಲ್ಲ ಹೂಗಳಲ್ಲಿ ಬಾಬಾ ಬಣ್ಣ ಮತ್ತು ರೂಪವನ್ನು ನೋಡ್ತಾ ಇದ್ದಾರೆ. ಕೋಯಿ ವ್ಯವಹಾರ ಕಿ ಬಾತೋ ಮೇ, ಪುರುಷಾರ್ಥ ಕಿ ಬಾತೋ ಮೇ ಸಂಪೂರ್ಣ ಸಂತುಷ್ಟತಾ ನಹಿ ಭೀ ಹೋ ಲೇಕಿನ್ ಬಾಪ್ ಕೆ ಸಂಘ ಕಾ ರಂಗ ಸಬ್ ಕೋ ಅತಿ ಪ್ಯಾರಾ ಲಗ್ತಾ ಹೇ ಇಸ್ಲಿಯೆ ರಂಗ ತೋ ಸಭಿ ಮೇ ಆಗಯಾ ಹೇ ಔರ್ ರೂಪ ಭಿ ಪರಿವರ್ತನ್ ಹೋ ಗಯಾ ಹೇ ಕ್ಯೋಂಕಿ ಬ್ರಾಹ್ಮಣ ಆತ್ಮಾಯೇ ಬನ್ ಗಯೇ. ಕೆಲವರು ವ್ಯವಹಾರದ ಮಾತುಗಳಲ್ಲಿ, ಪುರುಷಾರ್ಥದ ಮಾತುಗಳಲ್ಲಿ ಇನ್ನೂ ಸಂಪೂರ್ಣ ಆಗಿಲ್ಲ, ಆದರೆ ತಂದೆಯ ಸಂಘದ ಬಣ್ಣ ಏನಿದೆ ಎಲ್ಲರಿಗೂ ಇಷ್ಟ ಆಗ್ತದೆ. ಆದ್ದರಿಂದ ಸಂಘದ ಬಣ್ಣ ಎಲ್ಲರಿಗೂ ಹತ್ಕೊಂಡಿದೆ ಮತ್ತು ರೂಪವೂ ಸಹ ಪರಿವರ್ತನೆ ಆಗಿದೆ. ಏಕೆಂದರೆ ಎಲ್ಲರೂ ಕಲಿಯುಗದ ಶೂದ್ರರಿಂದ ಬ್ರಾಹ್ಮಣ ಆತ್ಮಗಳಾಗಿದ್ದೀರಿ. ಬಲ್ ಕೈಸಿ ಬಿ ಪುರುಷಾರ್ಥಿ ಆತ್ಮ ಹೇ ಲೇಕಿನ್ ಬ್ರಾಹ್ಮಣ ಆತ್ಮ ಬನ್ನೆ ಸೆ ರೂಪ ಜರೂರ್ ಬದಲ್ತಾ ಹೇ. ಬ್ರಾಹ್ಮಣ ಆತ್ಮ ಕಿ ಚಮಕ್ ಸುಂದರತಾ ಹರೇಕ್ ಬ್ರಾಹ್ಮಣ ಆತ್ಮ ಮೇ ಆ ಜಾತಿ ಇಸಲಿಯೇ ರಂಗ ಔರ್ ರೂಪ ಸಬ್ ಮೇ ದಿಖಾಯಿ ದೇ ರಹಾ ಹೇ. ಭಲೇ ಎಂತಹ ಪುರುಷಾರ್ಥಿ ಆತ್ಮನೇ ಇರಲಿ, ನಂಬರ್ ಒನ್ ಪುರುಷಾರ್ಥಿ ಇರಲಿ ಅಥವಾ ಕೊನೆ ಸ್ಥಾನದ ಪುರುಷಾರ್ಥಿನೇ ಇರಲಿ, ಎಲ್ಲರಲ್ಲಿಯೂ ಸಹ ಬ್ರಾಹ್ಮಣತ್ವದ ಬಣ್ಣ ಮತ್ತು ರೂಪ ಬಂದಿದೆ. ಖುಷ್ಬು ನಂಬರ್ ವಾರ್ ಹೇ, ಖುಷ್ಬು ಹೇ ಸಂಪೂರ್ಣ ಪವಿತ್ರತ. ಆದರೆ ಎಲ್ಲ ಹೂಗಳಲ್ಲಿ ಒಂದೇ ಥರದ ಪರಿಮಳ ಅಥವಾ ಸುಗಂಧ ಮಾತ್ರ ತುಂಬಿಲ್ಲ. ಪರಿಮಳ ಯಾವುದು ಅಂದರೆ ಸಂಪೂರ್ಣ ಪವಿತ್ರತೆಯ ಧಾರಣೆ. ವೈಸೆ ಜೋಬಿ ಬ್ರಾಹ್ಮಣ್ ಬಂತೆ ಹೇ
ब्रह्मा कुमार ब्रह्मा कुमारी कहलाते। कुमार कुमारी बनना अर्थात पवित्र बनना। ಈ ವಿಷಯದಲ್ಲಿ ಮಾತ್ರ ನಂಬರ್ ವಾರ್ ಇದ್ದಾರೆ. ಹಾಗೆ ನೋಡಿದರೆ ಬ್ರಾಹ್ಮಣ ಆಗುವುದು ಅಂದ್ರೇ ಪವಿತ್ರ ಬ್ರಹ್ಮ ಕುಮಾರ್ ಕುಮಾರಿ ಆಗುವುದು. ಪವಿತ್ರತಾ ಕಿ ಪರಿಭಾಷಾ ಕಿತನಿ ಸೂಕ್ಷ್ಮ. ಸಿರ್ಫ ಬ್ರಹ್ಮಚರ್ಯ ನಹಿ ತನ್ಸೆ ಬ್ರಹ್ಮಚಾರಿ ಬನನ ಇಸ್ಕೋ ಸಂಪೂರ್ಣ ಪವಿತ್ರತಾ ನಹಿ ಕಹತೆ. मन से भी ब्रह्मचारी हो अर्थात मन भी सिवाय बाप के और किसी भी प्रकार के लगाव में नहीं आए. पवित्रते अंदरे केवल दैहिक ब्रह्मचर्यद पालने अल्ल, आदरे तनुमीन ब्रह्मचर्यद जोतेगे मनसिन ब्रह्मचर्य अथवा पवित्रतेय पालनेनु ಮಾಡಬೇಕು. ಮನಸ್ಸಿನ ಪವಿತ್ರತೆ ಎಂದರೆ ಮನಸ್ಸು ತಂದೆಯ ವಿನಃ ಯಾವ ದೇಹಧಾರಿಗಳ ಕಡೆಗೆ ಆಕರ್ಷಣೆ ಆಗಬಾರದು. ತನ್ಸೆ ಬಿ ಬ್ರಹ್ಮಚಾರಿ ಸಂಬಂಧ ಮೇ ಬಿ ಬ್ರಹ್ಮಚಾರಿ ಸಂಸ್ಕಾರ ಮೇ ಬಿ ಬ್ರಹ್ಮಚಾರಿ. ಇಸ್ಕಿ ಪರಿಭಾಷಾ ಅತಿ ಪ್ಯಾರಿ ಔರ್ ಅತಿ ಗುಯ್ಯ. ಹೀಗೆ ತನುವಿನಿಂದ ಬ್ರಹ್ಮಚಾರಿ, ಸಂಬಂಧ ಸಂಪರ್ಕದಲ್ಲಿ ಬ್ರಹ್ಮಚಾರಿ, ಸಂಸ್ಕಾರದಲ್ಲಿ ಬ್ರಹ್ಮಚಾರಿ, ಈ ಥರ ಪವಿತ್ರತೆಯ ಪರಿಭಾಷೆ ಅತಿ ಗಹನವಾಗಿದೆ. ಇಸ್ಕಾ ವಿಸ್ತಾರ ಫಿರ್ ಸುನಾಯಿ. ಆಜ್ ತೋ ಹೋಲಿ ಮನಾನಿ ಹೇ ಗುಯ್ಯ ಪಢಾಯಿ ನಹಿ ಆಜ್ ಮನಾನಾ. ಪವಿತ್ರತೆಯ ಗಹನ ವಿಚಾರದ ಬಗ್ಗೆ ಮತ್ತೊಮ್ಮೆ ವಿಸ್ತಾರವಾಗಿ ತಿಳಿಸ್ತೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈ ದಿನ ನಾನು ಹಬ್ಬ ಆಚರಿಸಲಿಕ್ಕೆ ಬಂದಿದ್ದೀನಿ ವಿನಃ ನಿಮಗೆ ಗಹನವಾದ ಶಿಕ್ಷಣ ಕೊಡೋದಕ್ಕಾಗಿ ಬಂದಿಲ್ಲ ಅಂತ ಹೇಳ್ತಾರೆ ಬಾಬು. ಹೋಲಿ ಮನಾನೆ ವಾಲೆ ಕೌನ್ ಹೋ? ಹೋಲಿ ಹಂಸ ಹೋ? ಹೋಲಿ ಹಂಸ ಕಿತನೆ ಪ್ಯಾರೆ? ಹಂಸ ಸದಾ ಪಾನಿ ಮೇ ತೈರ್ನೆ ವಾಲೆ ಹೋತೆ. ಹೋಲಿ ಹಂಸ ಬಿ ಸದಾ ಜ್ಞಾನ ಜಲ ಮೇ ತೈರ್ನೆ ವಾಲೆ ಹೋ. ಉಡನೆ ವಾಲೆ ಔರ್ ತೈರನೆ ವಾಲೆ. ಹೋಳಿ ಹಬ್ಬ ಮಾಡುವಂತಹ ನೀವು ಮಕ್ಕಳು ಪವಿತ್ರ ಹಂಸಗಳಾಗಿದ್ದೀರಿ. ಹಂಸಗಳು ಅಂದರೆ ಸರೋವರದಲ್ಲಿ ತೇಲಾಡುವಂಥವರು, ಈಜುವಂಥವು. ಹಾಗೆ ಬಾಬಾ ಹೇಳ್ತಾರೆ, ನೀವೆಲ್ಲ ಪವಿತ್ರ ಹಂಸಗಳು ಜ್ಞಾನ ಜಲದಲ್ಲಿ ಈಜ್ತಾ ಇರ್ತೀರಿ. ಒಂದು ಕಡೆ ಈಜ್ತನೂ ಇರಬೇಕು, ಮತ್ತೊಂದು ಕಡೆ ಹಾರ್ತನೂ ಇರಬೇಕು. ಆಪ್ ಸಬೀಬಿ ಉಡನ ಅವ್ರ ತೈರನ ಜಾನ್ತೆ ಹೋನ. ಜ್ಞಾನ ಮನನ ಕರ್ಣ ಇಸ್ಕೋ ಕಹೆಂಗೆ ಜ್ಞಾನ ಅಮೃತಮೇ ತೈರನ. ಅವ್ರ ಉಡನ ಅರ್ಥಾತ್ ಸದಾ ಊಂಚಿ ಸ್ಥಿತಿ ಮೇ ರಹನ. ದೋನೋ ಜಾನ್ತೆ ಹೋನ. ಈಜುವುದು ಅಂದರೆ ಜ್ಞಾನ ಮನನ ಮಾಡುವುದು, ಜ್ಞಾನ ಅಮೃತದಲ್ಲಿ ಈಜುವುದು. ಹಾರುವುದು ಅಂದರೆ ಸದಾ ಉನ್ನತ ಸ್ಥಿತಿಯ ಅನುಭವ ಮಾಡುವುದು, ಯೋಗದಲ್ಲಿ ಉನ್ನತ ಸ್ಥಿತಿಯ ಅಭ್ಯಾಸ ಮಾಡುವುದು ಅಥವಾ ಉನ್ನತ ಸ್ಥಿತಿಯಲ್ಲಿ ಇರುವುದು. ಎರಡೂ ನಿಮಗೆ ಗೊತ್ತಿದೆ ತಾನೆ. ಸಬೀಕೆ ಮನ್ಮೆ ಬಾಪ್ಸೆ ಸೌ ಪ್ರತಿಶತ್ ಪ್ಯಾರೆ. ಸೌ ಪ್ರತಿಶತ್ ಸೇ ಬಿ ಆಗೆ ಬಾಪ್ ಕಾ ಪ್ಯಾರ್ ಬಿ ಹರೇಕ್ ಬಚ್ಚೆ ಸೇ. ಚಾಹೆ ವಹ ಗಿರ್ತಾ ಹೇ ಚಾಹೆ ಚಡ್ತಾ ಹೇ ಖೇಲ್ ಕರ್ತಾ ಹೇ ಫಿರ್ ಬಿ ಬಾಪ್ ಕಾ ಪ್ಯಾರೆ. ಎಲ್ಲರ ಹೃದಯದಲ್ಲಿ ಮನಸ್ಸಿನಲ್ಲಿ ತಂದೆಯ ಬಗ್ಗೆ ನೂರರಷ್ಟು ಪ್ರೀತಿ ಇದೆ. ನಿಮಗೆಷ್ಟು ಪ್ರೀತಿ ಇದೆಯೋ ಅದಕ್ಕಿಂತ ಹೆಚ್ಚಿನ ಪ್ರೀತಿ ನನಗೆ ಮಕ್ಕಳ ಮೇಲೆ ಇದೆ. ಆ ಮಕ್ಕಳು ಹೇಗೇ ಇರಲಿ
ಬೀಳ್ತಿರಲಿ, ಏರ್ತಿರಲಿ, ಆಟ ಮಾಡ್ತಿರಲಿ, ಆಟ ಆಡ್ತಿರಲಿ, ಎಲ್ಲರ ಮೇಲೆನೂ ತಂದೆಗೆ ಸಮಾನವಾದ ಪ್ರೀತಿ ಇದೆ. ಬಾಪ್ ಖೇಲ್ ದೇಖಕರ್ ಸಮಜ್ತೆ ಹೇ ಕಿ ಯಹ ಥೋಡಾ ನಟ್ಖಟ್ ಬಚ್ಚಾ ಹೇ. ಸಬ್ ಬಚ್ಚೆ ಏಕ ಜೈಸೆ ತೋ ನಹೀ ಹೋತೆ ಹೇ ನಾ, ಕೋಯಿ ನಟ್ಖಟ್, ಕೋಯಿ ಗಂಭೀರ್, ಕೋಯಿ ರಮಣೀಕ್ ಹೋತೆ, ಕೋಯಿ ಬಹುತ್ ಫಾಸ್ಟ್ ನೇಚರ್ ಕೆ ಹೋತೆ. ಫಿರ್ ಬಿ ಹೇ ತೋ ಬಚ್ಚೇನ, ಹೇಗೆ ಲೌಕಿಕದಲ್ಲೂ ಸಹ ತಂದೆ ತಾಯಿಗಳಿಗೆ ಇರುವಂತಹ ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ. ಕೆಲವರು ಗಂಭೀರವಾಗಿ ಇರ್ತಾರೆ, ಕೆಲವರು ತುಂಟಾಟ ಮಾಡೋರು ಇರ್ತಾರೆ, ಕೆಲವರು ರಮಣೀಕವಾಗಿ ಇರ್ತಾರೆ. ಆದರೆ ತಂದೆ ತಾಯಿಗಳಿಗೆ ಎಲ್ಲರ ಮೇಲೇನೂ ಪ್ರೀತಿ ಇರ್ತದೆ. ಹಾಗೆ ಬಾಬನು ಎಲ್ಲ ಮಕ್ಕಳನ್ನು ನೋಡಿ ಪ್ರೀತಿ ಮಾಡ್ತಾರೆ. ಬಚ್ಚೆ ಶಬ್ದ ಹಿ ಅತಿ ಪ್ಯಾರ ಹಿ, ಫಿರ್ ಬಿ ಹೇ ತೋ ಬಾಪ್ ಕೆ ಬಚ್ಚೇನ, ಜೈಸೆ ಆಪ್ ಸಬ್ ಕೆ ಲಿಯೆ ಬಾಪ್ ಶಬ್ದ ಪ್ಯಾರ ಹೇ ತೋ ಬಾಪ್ ಕೆ ಲಿಯೆ ಬಚ್ಚೆ ಪ್ಯಾರೆ. ಬಾಬ ಹೇಳ್ತಾರೆ, ಹೇಗೆ ಇರಲಿ, ನೀವೆಲ್ಲರೂ ನನ್ನ ಮಕ್ಕಳಾಗಿದ್ದೀರಲ್ವ. ಮಕ್ಕಳು ಎಂಬ ಶಬ್ದನೇ ಎಷ್ಟು ಪ್ರೀತಿಯ ಶಬ್ದ ಆಗಿದೆ. ನಿಮಗೆ ಹೇಗೆ ತಂದೆ ಎಂಬ ಶಬ್ದ ಪ್ರೀತಿಯ ಶಬ್ದ ಆಗಿದೆಯೋ, ಹಾಗೆ ತಂದೆಗೆ ಮಕ್ಕಳು ಎಂಬ ಶಬ್ದ ಬಹಳ ಪ್ರಿಯವಾದಂತಹ ಶಬ್ದ ಆಗಿದೆ. ಸದಾ ಬಾಪ್ ಶುಭ ಉಮ್ಮೀದೇ ರಕ್ತೆ, ಬಚ್ಚೋನ್ ಸೆ ದಿಲ್ ಶಿಕಸ್ತ ನಹೀ ಹೋತೆ, ಅಗರ್ ಕೋಯಿ ಕಿನಾರಾ ಭಿ ಕರ್ ಲೇತೆ, ಫಿರ್ ಬಿ ಬಾಪ್ ದಾದಾ ಉಸ್ಮೇ ಬಿ ಉಮ್ಮೀದ್ ರಕ್ತೆ ಹೇ ಕಿ ಆಜ ನಹೀ ತೋ ಕಲ್ ಆ ಜಾಯೇಂಗೆ, ಕಹಾ ಜಾಯೇಂಗೆ. ಜೈಸೆ ಶಾರೀರಿಕ ಹಿಸಾಬ್ ಕಿತಾಬೆ ಕೋಯಿ ಜಾದಾ ಬಿಮಾರ್ ಹೋ ಜಾತಾ, ಉನ್ಕೋ ಠೀಕ್ ಲಗ್ನೆ ಮೇ ಜಾದಾ ಸಮಯ ಲಗ್ತಾ ಹೈ, ಔರ್ ಜೋ ಥೋಡಾ ಸಮಯ ಬಿಮಾರ್ ಹೋತಾ ತೋ ವಹ ಜಲ್ದಿ ಠೀಕ್ ಹೋ ಜಾತಾ ಹೈ, ಲೇಕಿನ್ ಹೈ ತೋ ಬಿಮಾರ್ ಕೈಸಾ ಬಿ ಬಿಮಾರ್ ಹೋ, ಸ್ಥೂಲ ರೀತಿ ಪ್ರಮಾಣ ಬಿ ಬಿಮಾರ್ ಸೆ ಕಭಿ ಉಮ್ಮೀದ್ ಉತಾರಿ ನಹೀ ಜಾತಿ, ಸದಾ ಉಮ್ಮೀದ್ ರಖಿ ಜಾತಿ, ಆಜ್ ನಹೀ ತೋ ಕಲ್ ಠೀಕ್ ಹೋ ಜಾಯೇಗಾ. ಇಸಲಿಯೆ ಬಾಪ್ ದಾದಾ ಕೋಯಿ ಭಿ ಬಚ್ಚೆ ಸೆ ನಾ ಉಮ್ಮೀದ್ ನಹೀ ಹೋತೆ, ಸದಾ ಶುಭ ಆಶಾಯೆ ರಕ್ತೆ ಹೇ ಕಿ ಆಜ ಥೋಡಾ ಸಾ ಢೀಲಾ ಹೇ, ಕಲ್ ಹೋಶಿಯಾರ್ ಹೋ ಜಾಯೇಗಾ. ಜಬ್ ಮಂಜಿಲ್ ಏಕ ಹೇ ಬಾಪ್ ಏಕ ಹೇ ತೋ ಜಾಯೇಂಗೆ ಕಹಾ, ಫಿರ್ ಬಿ ವರ್ಷಾ ಹರ್ ಆತ್ಮಾ ಕೋ ಬಾಪ್ ಸೆ ಹಿ ಮಿಲ್ನಾ ಹೇ. ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬರ ಬಗ್ಗೆಯೂ ಸಹ ನನ್ನಲ್ಲಿ ಶುಭ ಭಾವನೆ ಇದೆ, ಭರವಸೆ ಇದೆ. ಹೇಗೆ ರೋಗಿಗಳಲ್ಲಿ ಕೆಲವರು ಬೇಗ ಹುಷಾರಾಗ್ತಾರೆ, ಕೆಲವರು ತಡವಾಗಿ ಹುಷಾರಾಗ್ತಾರೆ, ಹಾಗೆ ಎಲ್ಲ ಮಕ್ಕಳ ಮೇಲೆ ಬಾಬನಿಗೆ ಭರವಸೆ ಇದೆ. ಇಂದಿಲ್ಲ ನಾಳೆ ನನ್ನ ಮಕ್ಕಳು ಹುಷಾರಾಗ್ತಾರೆ, ತೀವ್ರ ಪುರುಷಾರ್ಥಿಗಳು ಆಗ್ತಾರೆ. ಏಕೆ ಅಂದರೆ ಗುರಿಯೂ ಒಂದೇ ಇದೆ, ದಾರಿನೂ ಒಂದೇ ಇದೆ, ಬಾಬನೂ ಒಬ್ಬರೇ ಇದ್ದಾರೆ ಅಂದ ಮೇಲೆ ನನ್ನನ್ನು ಬಿಟ್ಟು ಮಕ್ಕಳು ಎಲ್ಲಿಗೆ ಹೋಗಬೇಕು? ಹೋದರೂ ಸಹ ಮತ್ತೆ ಅವರು ವಾಪಸ್ ಬರಲೇಬೇಕು. ಏಕೆ ಅಂದರೆ ಎಲ್ಲ ಮಕ್ಕಳಿಗೆ ನನ್ನಿಂದನೇ ಆಸ್ತಿ ಸಿಗಬೇಕಾಗಿದೆ. ಚಾಹೆ ಬಾಪ್ ಕೋ ಗಾಲಿ ಭೀ ದೇ ತೋ ಭೀ ಬಾಪ್ ಮುಕ್ತಿ ಕಾ ವರ್ಸಾ ತೋ ದೇಂಗೆ ಹಿ, ಸಾರೆ ವಿಶ್ವ ಕಿ ಸರ್ವ ಆತ್ಮಾವೋ ಕೋ, ಚಾಹೆ ಮುಕ್ತಿ ಚಾಹೆ ಜೀವನ್ ಮುಕ್ತಿ ಕಾ ವರ್ಸಾ ಜರೂರ್ ಮಿಲ್ನಾ ಹೇ, ಕ್ಯೋಂಕಿ ಬಾಪ್ ಸೃಷ್ಟಿ ಪರ್ ಅವತರಿತ ಹೋ ಬಚ್ಚೋಂ ಕೋ ವರ್ಸೆ ಸೆ ವಂಚಿತ್ ನಹೀ ಕರ್ ಸಕ್ತೆ. ಬಾಬ ಹೇಳ್ತಾರೆ, ನನಗೆ ಬೈಯುವಂಥವರೇ ಇರಲಿ, ನಿಂದನೆ ಮಾಡುವಂಥವರೇ ಇರಲಿ, ವಿಶ್ವದ ಸರ್ವ ಆತ್ಮರಿಗೂ ನನ್ನಿಂದನೇ
ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿ ಸಿಗಬೇಕಾಗಿ. ನಾನು ಸೃಷ್ಟಿಗೆ ಬಂದಿರುವುದೇ, ಅವತರಣೆ ಆಗಿರುವುದೇ ಮಕ್ಕಳಿಗೆ ಆಸ್ತಿ ಕೊಡೋದಕ್ಕಾಗಿ. ಯಾರನ್ನೂ ಸಹ ಈ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯಿಂದ ವಂಚಿತ ಮಾಡೋದಿಲ್ಲ ಅಂತ ಹೇಳ್ತಾರೆ ಬಾಬು. ಚಾಹೆ ಲೇವೆ ಚಾಹೆ ನಹಿ ಲೇವೆ ಬಾಪ್ ಕೋ ತೋ ದೇನಾ ಹೀ ಹೇ. ಬಾಪ್ ಕಾ ಅರ್ಥ ಹೀ ಹೇ ವರ್ಸಾ ದೇನೆ ವಾಲ. ಇಸ್ಕೊಳ್ಳುವಂಥವರು ಇಷ್ಟಪಟ್ಟು ಆಸ್ತಿಯನ್ನು ಇಸ್ಕೊಳ್ಳಿ ಅಥವಾ ಬಿಡಲಿ, ತಂದೆಯ ಕರ್ತವ್ಯ ಆಗಿದೆ ಎಲ್ಲರಿಗೂ ಆಸ್ತಿಯನ್ನು ಕೊಡುವುದು. ತಂದೆ ಅಂದ್ರೇ ಅರ್ಥ ಆಗ್ತದೆ ಆಸ್ತಿ ಕೊಡೋನು ಅಂತ. ಬಲ್ ಅನ್ಯ ಧರ್ಮಮೇ ಚಲೇ ಗಯೆ ಫಿರ್ ಬಿ ಫಾದರ್ ಕಹಕರ್ ಯಾದ ತೋ ಕರ್ತೆ ಹೇನ ತೋ ಸಾಕಾರ ಸೃಷ್ಟಿ ಪರ್ ಪಾಟ್ ಬಜಾತೆ ಬಚ್ಚೋಂಕೋ ವರ್ಷ ನ ದೇ ತೋ ಬಾಪ್ ಕೇಸೆ ಕಹೆಂಗೆ. ಕೆಲವರು ಇತರ ಧರ್ಮಕ್ಕೆ ಹೋಗಿ ಸೇರಿಕೊಂಡಿದ್ದಾರೆ. ಅಜ್ಞಾನಿಗಳು ಸಹ ಪರಮಾತ್ಮನಿಗೆ ತಂದೆ ಅಂತ ಕರೀತಿದ್ದಾರೆ ಎಂದ ಮೇಲೆ ಸಾಕಾರ ಸೃಷ್ಟಿಗೆ ಬಂದು ನಾನು ಮಕ್ಕಳಿಗೆ ಆಸ್ತಿ ಕೊಡಲಿಲ್ಲ ಅಂದರೆ ನಾನು ತಂದೆ ಹೇಗೆ ಆಗ್ತೀನಿ? ಲೇಕಿನ್ ಆಪ್ ಡೈರೆಕ್ಟ್ ವರ್ಸಾ ಲೇತೆ ಹೋ ಪಹಚಾನ್ ಸೆ ಲೇತೆ ಹೋ, ಆಪ್ಕಾ ಡೈರೆಕ್ಟ್ ಕನೆಕ್ಷನ್. ಆದರೆ ನೀವು ಮಕ್ಕಳು ನೇರವಾಗಿ ನನ್ನಿಂದ ಆಸ್ತಿ ಪಡ್ಕೊಳ್ತೀರಿ, ನನ್ನನ್ನು ಗುರುತಿಸ್ತೀರಿ, ನಿಮ್ಮ ಜೊತೆಗೆ ನನಗೆ ನೇರವಾದ ಸಂಬಂಧ ಇದೆ. ಚಾಹೆ ನಿಮಿತ್ಯ ಸಾಕಾರ ಮಾಧ್ಯಮ ಬ್ರಹ್ಮಾಬನ ಲೇಕಿನ್ ಬ್ರಹ್ಮಾ ಸೆ ಯೋಗ ನಹಿ ಲಗಾತೆ ಯೋಗ ಬಾಪ್ ಸೆ ಲಗಾತೆ. ಬ್ರಹ್ಮ ಬಾಪ ಭಿ ಕಹತೆ ಬಾಪ್ ಕೋ ಯಾದ ಕರು. ಕಭಿ ಬಿ ಸಿವಾಯ್ ಬಾಪ್ಗೆ ಫುಲ್ ವರ್ಷ ಅವ್ರ ಕೋಯಿ ಸಂಬಂಧ ಮೇ ಮಿಲ್ ನಹಿ ಸಕ್ತ. ಆಪ್ ಡೈರೆಕ್ಟ್ ಬಾಪ್ ಸೆ ಸಂಬಂಧ ಜೋಡ್ಕರ್ ವರ್ಷೆ ಕಾ ಅಧಿಕಾರ ತೀನೋ ಕಾಲೋ ಮೇ ಪ್ರಾಪ್ತ ಕರ್ತೆ ಹೋ. ಶಕ್ತಿಯೋಂಕಾ ಗುಣೋಂಕಾ ವರ್ಷ ಮಿಲ್ ರಹಾ ಹೇ ಔರ್ ಮುಕ್ತಿಧಾಮ ಮೇ ಭಿ ಕಹಾ ರಹೆಂಗೆ ಸಮೀಪ ರಹೆಂಗೆ ನಾ ತೋ ಅಭಿ ಭಿ ವರ್ಷ ಹೇ ಮುಕ್ತಿಧಾಮ ಮೇ ಭಿ ಹೇ ಔರ್ ಫಿರ್ 21 ಜನಮ ಕಾ ಭಿ ವರ್ಷ ಹೇ. ತೀನೋ ಕಾಲೋ ಮೇ ವರ್ಷೆ ಕೆ ಅಧಿಕಾರಿ ಬಂತೆ ಹೋ. ಲೋಕ್ ಕಹತೆ ಹೇ ನಾ ಆಪ್ ಸಬ್ಕೋ ಜೀವನ್ ಮುಕ್ತಿ ಮಿಲೆ ಹಮಾರಿ ಮುಕ್ತಿ ಉಸ್ಸೆ ಅಚ್ಚಿ ಆಪ್ ತೋ ಚಕ್ಕರ್ ಮೇ ಆಯಂಗೆ ಹಮ್ ತೋ ಚಕ್ಕರ್ ಸೆ ಛೂಟ್ ಜಾಯಂಗೆ. ಬಾಬಾ ಹೇಳ್ತಾರೆ ತಂದೆಯ ಜೊತೆಗೆ ನೇರವಾದ ಸಂಬಂಧ ಇರೋದ್ರಿಂದ ಮೂರೂ ಕಾಲದಲ್ಲಿ ನಿಮಗೆ ತಂದೆಯಿಂದ ಆಸ್ತಿಯ ಅಧಿಕಾರ ಸಿಗ್ತದೆ. ಜ್ಞಾನದ ಆಸ್ತಿ, ಶಕ್ತಿಗಳ ಆಸ್ತಿ, ಗುಣಗಳ ಆಸ್ತಿ ಸಂಗಮ ಯುಗದಲ್ಲಿ ಸಿಗ್ತಾ ಇದೆ. ಮುಕ್ತಿಧಾಮದಲ್ಲಿ ತಂದೆಯ ಸಮೀಪಕ್ಕೆ ವಾಸ ಮಾಡುವಂತಹ ಇರುವಂತಹ ಆಸ್ತಿ ಸಿಗ್ತದೆ. ಭವಿಷ್ಯದ 21 ಜನ್ಮ ಸ್ವರ್ಗದ ಆಸ್ತಿ ಸಿಗ್ತದೆ. ಆದರೆ ಜನ ಹೇಳ್ತಾರೆ ನಿಮ್ಮ ಜೀವನ ಮುಕ್ತಿಗಿಂತ ನಮ್ಮ ಮುಕ್ತಿನೇ ಒಳ್ಳೆಯದು ಅಂತ ಹೇಳ್ತಾರೆ. ಆ ಫಲಕ್ಸೆ ಕಹತೆ ಹೋಗಿ ವರ್ಸಾತೋ ಹಮೇ ಭಿ ಮಿಲೇಗಾ ಮುಕ್ತಿ ಕಾ ಲೇಕಿನ್ ಹಮ್ ಮುಕ್ತಿ ಕೆ ಬಾದ್ ಫಿರ್ ಜೀವನ್ ಮುಕ್ತಿ ಕಾ ವರ್ಸಾ ಲೇಗೆ. ನೀವು ಉತ್ಸಾಹದಿಂದ ಅವರಿಗೆ ಹೇಳ್ತೀರಿ ಮುಕ್ತಿಯ ಆಸ್ತಿ ನಮಗೂ ಸಿಗ್ತದೆ, ಆದರೆ ಮುಕ್ತಿಯ ನಂತರ ನಮಗೆ ಜೀವನ್ ಮುಕ್ತಿಯ ಆಸ್ತಿ ಎಕ್ಸ್ಟ್ರಾ ಸಿಗ್ತದೆ, ಹಮ್ಕೋ ಡಬಲ್ ಮಿಲ್ತಾ ಹೇ. ವರ್ತಮಾನ್ ಫಿರ್ ಮೃತ್ಯು ಕೆ ಬಾದ್ ಔರ್ ಫಿರ್ ನಯಾ ಶರೀರ್ ಲೇತೆ ತೀನೋ ಹಿ ಕಾಲ್ ವರ್ಷೆ ಕೆ ಅಧಿಕಾರಿ ಬಂತೆ ಹೋ. ವರ್ತಮಾನದಲ್ಲೂ ನಮಗೆ ಆಸ್ತಿ ಸಿಗ್ತಾ ಇದೆ, ಪರಮಧಾಮದಲ್ಲೂ ಸಿಗ್ತದೆ ದೇಹ ಬಿಟ್ಟು ಹೋದ ನಂತರ. ಸತ್ಯಯುಗದಲ್ಲಿ
ಹೊಸ ದೇಹ ಮತ್ತು ಸತ್ಯಯುಗದ ಸ್ವರ್ಗದ ಆಸ್ತಿ ಸಿಗ್ತದೆ. ಇತನ ನಶಾಹೇನ ಮೂರು ಕಾಲದಲ್ಲಿ ನಮಗೆ ತಂದೆಯಿಂದ ಆಸ್ತಿ ಸಿಗ್ತದೆ. ಅಂತಹ ಒಂದು ನಶೆ ನಿಮ್ಮಲ್ಲಿ ಇದೆ ಅಲ್ವಾ? ಹೋಲಿ ಮನಾರಹೆ, ಹೋಲಿ ಜಲಾಯಿ ಬಿ ಜಾತಿ ಮನಾಯಿ ಬಿ ಜಾತಿ. ಹೋಲಿ ಮನಾನ ಅರ್ಥಾತ್ ಕುಚ್ ಜಲಾನ ಕುಚ್ ಮನಾನ, ಜಲಾನೆ ಕೆ ಬಿನಾ ಮನಾಯಿ ನಹಿ ಜಾತಿ. ತೋ ದೃಢ ಸಂಕಲ್ಪ ಕಿ ಅಗ್ನಿ ದ್ವಾರ ಪಹಲೆ ಅಪ್ನಿ ಕಮಜೋರಿ ಕೋ ಜಲಾನಾ ಹೇ, ತಬ ಮನಾನೆ ಕಿ ಮೌಜ್ ಅನುಭವ ಕರೆಯಿ. ಹೋಳಿ ಹಬ್ಬ ಮಾಡುವುದು ಅಂದರೆ ಸುಡುವುದು, ನಂತರ ಹಬ್ಬ ಮಾಡೋದು. ಈಗ ದೃಢ ಸಂಕಲ್ಪದ ಅಗ್ನಿಯಿಂದ ದುರ್ಬಲತೆಗಳನ್ನು ಸುಟ್ಟಾಕ್ರಿ. ಆಗ ಖುಷಿಯಿಂದ ಹಬ್ಬ ಆಚರಿಸುವುದು ಸಾಧ್ಯವಾಗ್ತದೆ. ಜಲಾಯ ನಹಿ ತೋ ಮನಾನೆ ಕಿ ಮೌಜ್ ಕಾ ಅನುಭವ ನಹಿ ಹೋಗಾ. ಹೋಲಿ ಶಬ್ದ ಮೇ ಜಲಾನಾ ಭಿ ಹೇ ಮನಾನಾ ಭಿ ಹೇ, ದೋನೋ ಕಾ ಅರ್ಥ ಹೇ. ಹೋಲಿ ಅರ್ಥಾತ್ ಬೀತಿ ಸೋ ಬೀತಿ, ಜೋ ಬಾತ್ ಗುಜರ್ ಗೈ ಉಸ್ಕೋ ಕಹತೆ ಹೇ ಹೋಲಿ, ಜೋ ಹೋನಾ ಥಾ ವಹ ಹೋ ಗಯಾ. ಔರ್ ಜಬ್ ಬಾಪ್ ಕೆ ಸಾಮ್ನೆ ಆತೆ ಹೋ ತೋ ಕಹತೆ ಹೋ ಮೈ ಬಾಪ್ ಕಿ ಹೋಲಿ ಅರ್ಥಾತ್ ಹೋ ಗೈ. ತೋ ಮನಾಯಾ ಭಿ ಔರ್ ಹೋಲಿ ಮಾನಾ ಬೀತಿ ಸೋ ಬೀತಿ, ಬೀತಿ ಕೋ ಭೂಲ ಜಾನಾ ಯಹ ಹೇ ಜಲಾನಾ. ತೋ ಏಕ ಹಿ ಹೋಲಿ ಶಬ್ದ ಮೇ ಜಲಾನಾ ಔರ್ ಮನಾನಾ ಹೇ. ಹೋಲಿ ಅಂದರೆ ನಡೆದಿದ್ದು ನಡೆದು ಹೋಗಿದೆ ಅಂತ ಮರೆಯುವುದು, ಅಲ್ಲಿ ಪೂರ್ಣ ವಿರಾಮ ಹಾಕುವುದು, ಅದಾಗಿದೆ ಸುಡುವಂಥದ್ದು. ಇನ್ನು ತಂದೆಯ ಸನ್ಮುಖದಲ್ಲಿ ಬಂದಾಗ ಹೇಳ್ತೀವಿ, ಬಾಬಾ ನಾನು ನಿನ್ನವಳಾಗಿದ್ದೇನೆ ಅಂತ. ಇದಾಗಿದೆ ಮಿಲನದ ಆಚರಣೆ ಮಾಡುವುದು. ಗೀತ ಗಾತೆ ಹೋನ ಮೈ ಬಾಪ ಕಿ ಹೋಲಿ, ಪಕ್ಕೆ ಹೋಗೈ ಬಾಪ್ ದಾದಾನೆ ಸಬ್ ಕಾ ತಪಸ್ಯಾ ಕಾ ಚಾಟ್ ದೇಖಾ. ತಪಸ್ಯಾ ಅಗರ್ ಕಮ್ ಹುಯಿ ಹೇ ತೋ ಉಸ್ಕಾ ಕಾರಣ ಹೇ ಬೀತಿ ಕೋ ಬೀತಿ ಕರ್ನೆ ಕೆ ಬಜಾಯ್ ಕ್ವೆಶ್ಚನ್ ಮಾರ್ಕ ಲಗಾ ದಿಯಾ ಹೇ. ಔರ್ ಛೋಟಿ ಸಿ ಗಲ್ತಿ ಕರ್ತೆ ಹೋ ಲೇಕಿನ್ ನುಕ್ಸಾನ್ ಬಹುತ್ ಬಡಾ ಹೋತಾ ಹೇ. ವಹ ಗಲ್ತಿ ಹೇ ಜಿಸ್ಕೋ ಭುಲಾನಾ ಹೇ ಉಸ್ಕೋ ಯಾದ ಕರ್ತೆ ಹೋ, ಔರ್ ಜಿಸ್ಕೋ ಯಾದ ಕರ್ನಾ ಹೇ ಉಸ್ಕೋ ಭುಲಾ ದೇತೆ. ತೋ ಭುಲಾನಾ ಆತಾ ಹೇನ, ಬಾಪ್ ಕೋ ಭೂಲ್ನಾ ನಹಿ ಚಾತೆ ಹೋ ತೋ ಭಿ ಭೂಲ್ ಜಾತೆ, ಔರ್ ಜಿಸ್ ಸಮಯ ಜೋ ಭೂಲನಾ ಚಾಹಿಯೆ ಉಸ್ ಸಮಯ ವಹ ಭೂಲ್ತೆ ನಹಿ, ಬಾರ್ ಬಾರ್ ಯಾದ ಆ ಜಾತಾ ಹೇ. ತಪಸ್ಸಿನ ಕೊರತೆಗೆ ಮುಖ್ಯ ಕಾರಣ ಅಂದರೆ ಏನನ್ನು ಮರಿಬೇಕು ಅದನ್ನು ಮಕ್ಕಳು ಮರಿತಿಲ್ಲ, ಏನನ್ನು ನೆನಪು ಮಾಡಬೇಕು ಅದನ್ನು ನೆನಪು ಮಾಡ್ತಿಲ್ಲ. ಬೀತಿ ಸೋ ಬೀತಿ ಅಂತ ಪೂರ್ಣ ವಿರಾಮನು ಹಾಕ್ತಿಲ್ಲ. ಯಾವುದನ್ನು ಮರಿಬೇಕೋ ಅದನ್ನೇ ನೆನಪು ಮಾಡ್ತಾರೆ, ಯಾವುದನ್ನು ನೆನಪು ಮಾಡಬೇಕೋ ಅದನ್ನೇ ಮರೀತಾರೆ. ಜಿಸ್ ಸಮಯ ಭೂಲನಾ ಹೇ ಉಸ್ ಸಮಯ ಜೋ ಭೂಲನಾ ಹೇ ವಹ ನಹಿ ಭೂಲ್ತೆ. ಛೋಟಿ ಸಿ ಗಲ್ತಿ ಹೇನ, ಏನನ್ನು ಮರಿಬೇಕೋ ಅದನ್ನು ಆ ಸಮಯದಲ್ಲಿ ಮರೆಯೋದಿಲ್ಲ, ಯಾರನ್ನು ನೆನಪು ಮಾಡಬೇಕು ಅವನನ್ನು ನೆನಪು ಮಾಡೋದಿಲ್ಲ. ಸೊ ಆ ಒಂದು ತಪ್ಪನ್ನು ಈಗ ಸುಟ್ಟಾಕ್ರಿ. ಇಸ್ಕೋ ಜಲಾದು ಅಂಶಸೆ ಖತಂ ಕರೆದು, ಈ ತಪ್ಪನ್ನು ಏನು ನೀವು ಮಾಡ್ತಾ ಇದ್ದೀರಿ ಇದನ್ನು ಅಂಶಸಹಿತವಾಗಿ ಖತಂ ಮಾಡಿರಿ. ಜ್ಞಾನಿ ಆತ್ಮ ಹೋನ ತೀನೋ ಕಾಲೋಂಕೋ ಸಮಝದಾರ್ ಹೋಕರ್ ಹೋಲಿ ಮನಾನ ಇಸ್ ಗಲ್ತಿ ಕೋ ಜಲಾನ. ಬಾಬಾ ಹೇಳ್ತಾರೆ,
ಯಾವ ತಪ್ಪನ್ನು ನೀವು ಮಾಡ್ತಾ ಇದ್ದೀರಿ ಆ ತಪ್ಪನ್ನು ಈಗ ಸುಟ್ಟಾಕ್ರಿ. ನಿಮ್ಮ ದುರ್ಬಲತೆಗಳನ್ನು ಸುಟ್ಟಾಕ್ರಿ. ಜೋ ಭೂಲ್ನಾ ಹೇ ವ ಸೆಕೆಂಡ್ ಮೇ ಭೂಲ್ ಜಾವ್ ಔರ್ ಜೋ ಯಾದ ಕರ್ನಾ ಹೇ ವ ಸೆಕೆಂಡ್ ಮೇ ಯಾದ ಕರೋ. ಕಾರಣ ಸಿರ್ಫ ಬಿಂದಿ ಕೆ ಬಜಾಯ್ ಕ್ವೆಶ್ಚನ್ ಮಾರ್ಕ್ ಲಗಾತೆ ತೋ ಕ್ಯೂ ಶುರು ಹೋ ಜಾತಿ ಹೇ ಐಸಾ ವೈಸಾ ಕ್ಯೂ ಕ್ಯಾ ಬಡಿ ಕ್ಯೂ ಶುರು ಹೋ ಜಾತಿ ಸಿರ್ಫ ಕ್ವೆಶ್ಚನ್ ಮಾರ್ಕ್ ಲಗಾನೆ ಸೆ ಔರ್ ಬಿಂದಿ ಲಗಾದೋ ತೋ ಕ್ಯಾ ಹೋಗಾ ಆಪ ಭಿ ಬಿಂದಿ ಬಾಪ ಭಿ ಬಿಂದಿ ಔರ್ ವ್ಯರ್ಥ ಕೋ ಭಿ ಬಿಂದಿ ಯಾ ಫುಲ್ ಸ್ಟಾಪ್ ಲಗಾವ್ ಸ್ಟಾಪ್ ಭಿ ನಹಿ ಫುಲ್ ಸ್ಟಾಪ್. ಬಾಬಾ ಹೇಳ್ತಾರೆ ಏನನ್ನು ನೆನಪು ಮಾಡಬೇಕಾಗಿದೆಯೋ ಅದನ್ನು ಕ್ಷಣದಲ್ಲಿ ನೆನಪು ಮಾಡಿರಿ. ಈ ಥರ ಮಾಡಬೇಕಾದ್ರೆ ಏನೇ ಆದ್ರೂ ಸಹ ಅಲ್ಲಿ ಪೂರ್ಣ ವಿರಾಮ ಹಾಕ್ರಿ. ಪ್ರಶ್ನೆ ಚಿಹ್ನೆ ಬೇಡ ಅಂತ ಹೇಳ್ತಾರೆ ಬಾಬಾ. ಅವ್ರ ಇಸ್ ಹೋಲಿ ಸೆ ಸದಾ ಬಾಪ್ಗೆ ಸಂಘಕ್ಕೆ ರಂಗಕ್ಕೆ ಹೋಲಿ ಮಿಲನ್ ಹೋಲಿ ಮನಾತೆ ರಹೆಂಗೆ ಸಬ್ಸೆ ಪಕ್ಕಾ ರಂಗ ಕೌನ್ ಸಾ ಹೇ ಸ್ಥೂಲ ರಂಗ ಭಲ್ ಕಿತನೆ ಭಿ ಪಕ್ಕೆ ಲೇಕಿನ್ ಸಬ್ಸೆ ಶ್ರೇಷ್ಠ ಔರ್ ಸಬ್ಸೆ ಪಕ್ಕಾ ರಂಗ ಹೇ ಬಾಪ್ಗೆ ಸಂಘ ಕಾ ರಂಗ ತೋ ಇಸ ರಂಗ ಸೆ ಮನಾವು ಆಪ್ಕಾ ಯಾದಗಾರ್ ಗೋಪ ಗೋಪಿಯೋಂಕೆ ಹೋಲಿ ಮನಾನೆ ಕಾಯ್ ಉಸ್ ಚಿತ್ರ ಮೇ ಕ್ಯಾ ದಿಖಾತೆ. ಈ ಸಂದರ್ಭದಲ್ಲಿ ತಾವು ತಂದೆಯ ಸಂಘದ ಬಣ್ಣವನ್ನು ಪಕ್ಕಾ ಪಕ್ಕಾ ಹಾಕ್ಕೊಳ್ಳ್ರಿ. ನಿಮ್ಮ ಈ ಹೋಳಿ ಹಬ್ಬದ ಆಚರಣೆಯನ್ನು ಭಕ್ತಿ ಮಾರ್ಗದಲ್ಲಿ ಗೋಪ ಗೋಪಿಯರ ರಾಸಲೀಲೆಯ ರೂಪದಲ್ಲಿ ತೋರಿಸಿದ್ದಾರೆ. ಬಾಪ್ ಅವ್ರ ಆಪ್ ದೋನೋ ಸಂಘ ಸಂಘ ಹೋಲಿ ಖೇಲ್ತೆ ಏಕ ಏಕ ಗೋಪವ ಗೋಪಿಕೆ ಸಾತ್ ಗೋಪಿ ವಲ್ಲಭ್ ದಿಖಾತೆ. ಆ ರಾಸಲೀಲೆಯಲ್ಲಿ ಒಬ್ಬೊಬ್ಬ ಗೋಪ ಅಥವಾ ಗೋಪಿಯ ಜೊತೆಗೆ ಗೋಪಿ ವಲ್ಲಭ ಅವರು ಶ್ರೀಕೃಷ್ಣನನ್ನು ತೋರಿಸಿದ್ದಾರೆ. ಎಲ್ಲ ಗೋಪ ಗೋಪಿಯರು ಕೃಷ್ಣನ ಸಂಘದ ಅನುಭವ ಮಾಡ್ತಾರೆ, ಕೃಷ್ಣನ ಜೊತೆಗೆ ಬಣ್ಣದ ಆಟ ಆಡ್ತಾರೆ ಅಂತ ವರ್ಣನೆ ಇದೆ. ತೋ ಯಹ ಸಂಘ ಹೋಗಯಾನ ಸಾಥಕ ಸಂಘ ಅವಿನಾಶಿ ಹೋಲಿ ಬಾಪ್ಗೆ ಸಂಘಕ್ಕೆ ರಂಗಕ್ಕೆ ಯಾದಗಾರ್ ಹೋಲಿ ರಾಸ್ ಲೀಲಾಕ್ಕೆ ರೂಪಮೆ ದಿಖಾಯಿ ತೋ ಹೋಲಿ ಮನಾನೆ ಆತಿ ಹೇನ ಯಹ ಹೋಗಯ ಕ್ಯಾ ಕರು ಚಾತೆ ನಹಿ ಲೇಕಿನ್ ಹೋ ಜಾತ ಆಜಸೆ ಇಸ್ಕಿ ಹೋಲಿ ಜಲಾವು ಸಮಾಪ್ತಕ. ಇದು ಈ ಥರ ಆಗಿದೆ ಆ ಥರ ಆಗಿದೆ ಏನು ಮಾಡಲಿ ಆಗಬಾರ್ದಾಗಿತ್ತು ಇಂಥ ಎಲ್ಲ ವ್ಯರ್ಥ ಸಂಕಲ್ಪಗಳನ್ನು ಪ್ರಶ್ನೆಗಳನ್ನು ಸುಟ್ಟಾಕ್ರಿ, ಸಮಾಪ್ತಿ ಮಾಡಿರಿ. ಮಾಸ್ಟರ್ ಸರ್ವಶಕ್ತಿವಾನ್ ಕಭಿ ಸಂಕಲ್ಪ ಮೇ ಭಿ ಯಹ ಸೋಚ ನಹಿ ಸಕ್ತೆ. ಮಾಸ್ಟರ್ ಸರ್ವಶಕ್ತಿವಾನ್ ಆದಂತಹ ಮಕ್ಕಳು ಎಂದು ಈ ರೀತಿಯಲ್ಲಿ ವಿಚಾರ ಮಾಡೋದಿಲ್ಲ. ಅವರು ಸದಾ ಸರ್ವಶಕ್ತಿವಂತನ ಜೊತೆಗೆ ಇದ್ದು ಅವನ ಸಂಘದ ಬಣ್ಣವನ್ನು ತಮ್ಮ ಮೇಲೆ ಹಾಕ್ಕೊಳ್ತಾರೆ. ವಿದೇಶೋ ಮೇ ಭಿ ವೃದ್ಧಿ ಅಚ್ಚಿ ಹುಯಿ ಬಾಪ್ ಸೇ ಭಿ ಪ್ಯಾರೆ ಸೇವಾ ಸೇ ಭಿ ಪ್ಯಾರೆ. ಪಹಲೆ ಸ್ವ ಕಿ ಸೇವಾ ಫಿರ್ ಅನ್ಯೋಂಕಿ ಸೇವಾ ದೋನೋ ಸಾಥ. ಬಾಬಾ ಹೇಳ್ತಾರೆ ವಿದೇಶದಲ್ಲಿಯೂ ಸಹ ಸೇವೆ ವೃದ್ಧಿಯಾಗ್ತಾ ಇದೆ. ಸೇವೆ ಮಾಡುವಾಗ ಮೊದಲು ಸ್ವಸ್ಥಿತಿಯ ಬಗ್ಗೆ ಗಮನ ಕೊಡಿ. ಸ್ವಸೇವೆ ಮತ್ತು ವಿಶ್ವಸೇವೆ ಜೊತೆ ಜೊತೆಗೆ ನಡೀಲಿ. ಇಸ್ ಗ್ರೂಪ್ಗೆ ಚಾರ್ಟ್ ಮೇ ಸೆಕೆಂಡ್ ನಂಬರ್ ಜಾದಾ ಹೇ ಫಸ್ಟ್ ಬಿ ಕಮ್ ಹೇ ತೋ ಚೌಥಾ ಪಾಂಚವಾ ಭಿ ಕಮ್ ಹೇ ಸೆಕೆಂಡ್ ತಕ್ ಗಯೆ ಹೇ ಅಬ್ ಫಸ್ಟ್ ಮೇ ಆನಾ ಹೇ ಉಸ್ಕಿ ವಿಧಿ ಹೇ ಕಂಬೈನ್ಡ್ ಸ್ವರೂಪಕ್ಕೆ ಸೇವಾ ಬಾಪ್ ದಾದಾನೆ ಇಶಾರಾ ದಿಯಾ ಉಸ್ಕೆ ಅನುಸಾರ್ ಸೇವಾ ಕರ್ನ. ಬಾಬಾ ಹೇಳ್ತಾರೆ ಈ ಗ್ರೂಪಿನಲ್ಲಿ
ಮೊದಲನೇ ದರ್ಜೆಯಲ್ಲಿ ಬರುವಂಥವರು ಕಡಿಮೆ ಇದ್ದಾರೆ, ನಾಲ್ಕನೇ ಐದನೇ ದರ್ಜೆಯಲ್ಲಿ ಬರುವಂಥವರು ಕಡಿಮೆ ಇದ್ದಾರೆ. ಎರಡನೇ ದರ್ಜೆಯವರೆಗೆ ಮಕ್ಕಳು ಬಂದು ತಲುಪಿದ್ದೀರಿ. ಈಗ ನೀವು ಪ್ರಥಮ ದರ್ಜೆಯಲ್ಲಿ ಬರಬೇಕಾಗಿದೆ. ಅದಕ್ಕೆ ಉಪಾಯ ಆಗಿದೆ ಸ್ವಸ್ಥಿತಿ ಮತ್ತು ವಿಶ್ವಸೇವೆಯಲ್ಲಿ ಬ್ಯಾಲೆನ್ಸ್ ಮಾಡುವುದು. ಸ್ವಸೇವಾ ಔರ್ ಸರ್ವ ಕಿ ಸೇವಾ ಕಂಬೈಂಡ್ ಹೋ ತಬ್ ಸಫಲತಾ ಮಿಲೇಗಿ. ಸ್ವಸೇವೆ ವಿಶ್ವಸೇವೆ ಎರಡೂ ಜೊತೆ ಜೊತೆಗೆ ನಡೀಲಿ, ಆಗ ನಿಮಗೆ ಸಫಲತೆ ಸಿಗುವುದು. ಕಲ್ಪ ಪಹಲೆ ಕಾ ವರ್ಸಾ ಲೇನೆ ನಯ ನಯ ಬಚ್ಚೆ ಬಿ ಪಹುಂಚ್ ಗಯೆ ಹೇ. ಬಾಪ ದಾದಾ ವೆಲ್ಕಮ್ ಕರ್ ರಹೆ ನಯ ಬರ್ಥಕ್ಕೆ ಬರ್ಥಡೇ ಕಿ ಮುಬಾರಕ್ ದೇ ರಹೆ. ಹೊಸ ಹೊಸ ಮಕ್ಕಳು ಕಲ್ಪದ ಹಿಂದಿನಂತೆ ತಂದೆಯಿಂದ ಆಸ್ತಿ ಪಡೀಲಿಕ್ಕಾಗಿ ಬಂದಿದ್ದೀರಿ. ಹೊಸ ಮಕ್ಕಳಿಗೆ ಹೊಸ ಜನ್ಮದಿನದ ಶುಭಾಶಯಗಳು. ಅಚ್ಚ ಚಾರೋ ಓರ್ಕೆ ಸರ್ವ ಕಂಬೈನ್ಡ್ ಸ್ಥಿತಿ ಮೇ ಸ್ಥಿತ ರಹನೆ ವಾಲೆ ಕಂಬೈನ್ಡ್ ಸೇವಾ ಮೇ ಅಥಕ್ ಸೇವಾ ಸೆ ನಿಮಿತ್ಯ ಬನನೆ ವಾಲೆ ಬೀತಿ ಕೋ ಬೀತಿ ಕರ್ ಬಾಪ್ ಕೆ ಸಂಘ ಕಿ ರಂಗ ಕಿ ಹೋಲಿ ಮನಾನೆ ವಾಲೆ ಹೋಲಿ ಹಂಸ ಆತ್ಮಾಯೆ ಸದಾ ತೀನೋ ಕಾಲ್ ಕೆ ವರ್ಸೆ ಕೆ ಖುಷಿ ಮೇ ರಹನೆ ವಾಲೆ ಸದಾ ಸಾಕ್ಷಿ ಬನ್ ಪ್ರಕೃತಿ ಔರ್ ಮಾಯಾ ಕಾ ಖೇಲ್ ದೇಖನೆ ವಾಲೆ ಸದಾ ವಿಜಯಿ ಸದಾ ಉಡತಿ ಕಲಾ ವಾಲೆ ಸದಾ ಫರಿಶ್ತಾ ಸ್ವರೂಪ ಸಾಮ್ನೆ ಅನುಭವ ಕರ್ನೆ ವಾಲೆ ಶ್ರೇಷ್ಠ ಆತ್ಮ ಉಂಕೋ ಬಾಪ್ ದಾದಾ ಕಾ ಯಾದ್ ಪ್ಯಾರ್ ಔರ್ ನಮಸ್ತೆ ವರದಾನ್. ದೃಢ ಸಂಕಲ್ಪ ರೂಪಿ ವ್ರತ ದ್ವಾರ ಅಪ್ನಿ ವೃತ್ತಿಯೋಂಕೋ ಪರಿವರ್ತನ್ ಕರ್ನೆ ವಾಲೆ ಮಹಾನ್ ಆತ್ಮ ಭವ. ದೃಢ ಸಂಕಲ್ಪದ ವ್ರತದಿಂದ ತಮ್ಮ ವೃತ್ತಿಗಳನ್ನು ಪರಿವರ್ತನೆ ಮಾಡುವಂತಹ ಮಹಾನ್ ಆತ್ಮ ಭವ. ಮಹಾನ್ ಆತ್ಮ ಬನನೆ ಕಾ ಆಧಾರ ಹೇ ಪವಿತ್ರತಾ ಕೆ ವ್ರತಕೋ ಪ್ರತಿಜ್ಞಾ ಕೆ ರೂಪ ಮೇ ಧಾರಣ ಕರ್ದ. ಕಿಸಿ ಬಿ ಪ್ರಕಾರ ಕಾ ದೃಢ ಸಂಕಲ್ಪ ರೂಪಿ ವ್ರತ ಲೇನ ಅರ್ಥಾತ್ ಅಪ್ನಿ ವೃತ್ತಿ ಕೋ ಪರಿವರ್ತನ್ ಕರ್ನ. ಮಹಾನ್ ಆತ್ಮ ಅಗಲಿಕೆ ಆಧಾರ ಆಗಿದೆ ಪವಿತ್ರತೆಯ ವ್ರತವನ್ನು ಪ್ರತಿಜ್ಞೆಯ ರೂಪದಲ್ಲಿ ಧಾರಣೆ ಮಾಡುವುದು. ಯಾವುದೇ ಒಂದು ದೃಢ ಸಂಕಲ್ಪದ ವ್ರತ ಮಾಡುವುದು ಅಂದರೆ ತಮ್ಮ ವೃತ್ತಿಯಲ್ಲಿ ಪರಿವರ್ತನೆ ತರುವುದು. ದೃಢ ವ್ರತ ವೃತ್ತಿ ಕೋ ಬದಲ್ ದೇತಾಯ್. ವ್ರತ ಕಾ ಅರ್ಥ ಹೇ ಮನ್ಮೇ ಸಂಕಲ್ಪ ಲೇನ ಔರ್ ಸ್ಥೂಲ ರೀತಿ ಸೆ ಪರಹೇಜ್ ಕರ್ನ. ವ್ರತದ ಅರ್ಥ ಆಗಿದೆ ದೃಢ ಸಂಕಲ್ಪ ಮಾಡುವುದು ಮತ್ತು ಸ್ಥೂಲ ರೀತಿಯಿಂದನೂ ಎಲ್ಲ ನಿಯಮಗಳ ಪಾಲನೆ ಮಾಡುವುದು ಪಥ್ಯ ಮಾಡುವುದು. ಆಪ್ ಸಬ್ನೆ ಪವಿತ್ರತಾ ಕಾ ವ್ರತ ಲಿಯಾ ಹೇ ಔರ್ ವೃತ್ತಿ ಶ್ರೇಷ್ಠ ಬನಾಯಿ. ತಾವೆಲ್ಲರೂ ಸಹ ಪವಿತ್ರತೆಯ ವ್ರತವನ್ನು ಹಿಡಿದಿದ್ದೀರಿ, ಆದ್ದರಿಂದ ನಿಮ್ಮ ವೃತ್ತಿಯೂ ಸಹ ಶ್ರೇಷ್ಠ ಆಗಿದೆ. ಸರ್ವ ಆತ್ಮ ಉಂಕೆ ಪ್ರತಿ ಆತ್ಮ ಭಾಯಿ ಭಾಯಿ ಕಿ ವೃತ್ತಿ ಬನನೆ ಸೇಹಿ ಮಹಾನ್ ಆತ್ಮ ಬನ್ ಗಯೆ. ಸರ್ವ ಆತ್ಮರ ಬಗ್ಗೆ ಆತ್ಮ ಆತ್ಮ ಸೋದರರು ಎಂಬ ವೃತ್ತಿಯಿಂದ ಎಂಬ ಭಾವನೆಯಿಂದ ನೀವು ಮಹಾನ್ ಆತ್ಮ ಆಗಿಬಿಟ್ಟಿದ್ದೀರಿ. ಶ್ಲೋಗನ್ ಅಪನೆ ಪವಿತ್ರ ಶ್ರೇಷ್ಠ ವೈಬ್ರೇಷನ್ ಕಿ ಚಮಕ್ ವಿಶ್ವ ಮೇ ಫೈಲಾನಾ ಹಿ ರಿಯಲ್ ಡೈಮಂಡ್ ಬನನಾ ಹೇ. ತಮ್ಮ ಪವಿತ್ರ ಶ್ರೇಷ್ಠ ಪ್ರಕಂಪನಗಳ ಹೊಳಪನ್ನು ವಿಶ್ವದಲ್ಲಿ ಹರಡಿಸುವುದೇ ನಿಜವಾದ ವಜ್ರ ಆಗುವುದಾಗಿದೆ, ಅಮೂಲ್ಯ ವಜ್ರ ಆಗುವುದಾಗಿದೆ. ಅಚ್ಚ ಓಂ ಶಾಂತಿ.
ओम शांति, ओम शांति।